ಹದಿನೆಂಟು ಹತ್ತೊಂಬತ್ತರಿಂದ ಇವತ್ತನವರೆಗೆ ಸುಮಾರು 1 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. 1 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಸೊ ಪ್ರವಾಹದಿಂದ, ಅತಿವೃಷ್ಟಿಯಿಂದ, ಬರದಿಂದ, ರೋಗ ರುಜಿನಗಳಿಂದ ಆಗ್ತದೆ. ಹಾಗಾಗಿ ರೈತರು ಯಾವಾಗಲೂ ಕೂಡ ಕಷ್ಟ ಸಿಕ್ಕಾಕತ್ತಾರೆ, ಬಹಳ ಕಷ್ಟ ಸಿಕ್ಕಾಕತ್ತಾರೆ ರೈತರು. ಈ ವರ್ಷ ಅಂತೂ ಬಹಳ ಕಷ್ಟ ಸಿಕ್ಕಾಕೊಂಡಿದ್ದಾರೆ. 2016ರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. 2022ಕ್ಕೆ ರೈತರ ಆದಾಯವನ್ನ ದ್ವಿಗುಣಗೊಳಿಸ್ತೀವಿ ಅಂತ ಹೇಳಿದ್ರು. ರೈತರ ಆದಾಯ ದ್ವಿಗುಣಗೊಳಿಸ್ತೀವಿ ಅಂತ ಹೇಳಿದ್ರು. ಯಾವಾಗ? 2016ರಲ್ಲಿ ಹೇಳಿದ್ವಿ ಇದನ್ನ. ಎಷ್ಟನೇ ವಿಷಯ ಹೇಳಿ ಮಾಡ್ತೀವಿ ಅಂತ ಹೇಳಿದ್ರು 2022. 2023ಕ್ಕೆ ಡಬ್ಲಿಂಗ್ ಆಫ್ ದಿ ಫಾರ್ಮರ್ಸ್ ಇನ್ಕಮ್ ಅಂತ ಹೇಳಿದ್ರು. 23ಕ್ಕೆ ತಾವು 22 ಅಲ್ವಾ? 22 ಅಂತ ಹೇಳಿದ್ರು. 23 ಆಯ್ತು, ಈಗ ಮುಗಿತಲ್ಲ 2022. ನಾಳೆ ಮುಗಿದೋಯ್ತಲ್ಲ. ಇವತ್ತೆಷ್ಟು? 28ಪ್ಪ ಡಿಸೆಂಬರ್ 28. ಮಾರ್ಚ್ ಅಂದ್ರೆ 23 ಸರ್. ಇನ್ ಮೂರು ದಿನ ಆದ್ರೆ 3 ತಿಂಗಳು ಸರ್ ಅಷ್ಟೇ ಮುಗಿದೋಯ್ತು. 23ಗೆ ಎಂಟರ್ ಆಗ್ಬಿಡ್ತೀವಿ. ಆಯ್ತು, ಅಡ್ಮಿಟೆಡ್ಲಿ ಐ ವಿಲ್ ಗೋ ಬೈ ದಿ ಸ್ಟೇಟ್ಮೆಂಟ್ ಆಫ್ ದಿ ಅಗ್ರಿಕಲ್ಚರ್ ಮಿನಿಸ್ಟರ್. 23ಕ್ಕೆ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಆಗಿದೆಯಾ? ಡಬಲ್ ಆಗಿದೆಯಾ? ಅತಿ ವೇಗವಾಗಿ ಕ್ಷೀಣಿಸ್ತಾ ಇದೆ ರೈತರ ಆದಾಯ. ಅತಿ ವೇಗವಾಗಿ ಕ್ಷೀಣಿಸೋದು ಅವ್ರ ಆರೋಹಣ ಅಲ್ಲ, ಅವರೋಹಣ. ಆರೋಹಣ ಅಲ್ಲ, ಅವರೋಹಣ. ಅತಿ ವೇಗವಾಗಿ ಕ್ಷೀಣಿಸ್ತಾ ಇದೆ ರೈತರು. ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.